2023 ಜನವರಿಯಲ್ಲಿ ಅನೇಕ ಒಳ್ಳೆಯ ಶುಭಾರಂಭ ಇದೆ ಅಂತ ಹೇಳಿದ್ದರೂ ಕೂಡ ಕೆಲವೊಂದು ಗ್ರಹರ ಯುತಿ ಅಂದರೆ ಒಂದು ಗ್ರಹರ ಇನ್ನೊಂದು ಗ್ರಹರು ದ್ವಿಗ್ರಹ ತ್ರಿಗ್ರಹ ಚತುರ್ಗ್ರಹ ಈ ರೀತಿಯ ಯೋಗಗಳನ್ನು ಕೂಡ ನಾವು ಈ ವರ್ಷವನ್ನು ಆರಂಭ ಮಾಡ್ತಾ ಇರಬೇಕಾದ್ರೆ ಈ ಶನಿ ಮತ್ತು ರವಿಯ ಗಂಡಾಂತರ ವಿಷಯದಲ್ಲಿ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಕುಜನ ಹೊರತಾಗಿ ಕೇತುವಿನ ಹೊರತಾಗಿ ಎಲ್ಲ ಗ್ರಹರು ಕೂಡ ಶನಿಯನ್ನು ಹಾದು ಹೋಗ್ತಕ್ಕಂತಹ ಸಂದರ್ಭ ಅಂತ ಹೇಳಿದ್ದೇನೆ. ಶನಿಯ ಕೇಂದ್ರದಲ್ಲಿ ಕುಂಭ ಇದೆ, ಕುಂಭರಾಶಿಯಲ್ಲಿ ಶನಿಯ ಕೇಂದ್ರ, ಅಲ್ಲಿ ಎಲ್ಲ ಗ್ರಹರು ಕೂಡ ಅದನ್ನು ಹಾಯ್ದು ಹೋಗ್ತಕ್ಕಂಥ ಮಾಸಗಳು ಬರಲಿವೆ. ಶನಿದ್ರಷ್ಟ ರಾಹು ಅದೊಂದು ಅನಿಷ್ಟ, ರವಿ ಮತ್ತು ಶನಿಯು ಬೆರೀತಕ್ಕಂಥದ್ದು ಅದೊಂದು ಅನಿಷ್ಟ. ನಂತರ ಗುರು ಅಸ್ತನಾಗ್ತಾನೆ ಮೀನರಾಶಿಯಲ್ಲಿ, ಅಲ್ಲಿ ಅದು ಕೂಡ ಒಂದು ಒಳ್ಳೆಯ ಕಾಲವಲ್ಲ. ಶುಕ್ರನು ರವಿಯನ್ನು ಬೆರೀತಕ್ಕಂಥದ್ದು, ಅವಾಗ ಶುಕ್ರನ ಅಸ್ತಕಾಲ, ಅದು ಕೂಡ ಒಂದು ಸಮಸ್ಯೆಯೇ. ರಾಹುವನ್ನು ರವಿ ಬೆರೀತಕ್ಕಂತಹ ಸಮಯ, ಅದು ಕೂಡ ಗ್ರಹಣ ಸಮಯ ಆಗ್ತದೆ, ಅದು ಅರಿಷ್ಟವಾಗಿರ್ತಕ್ಕಂಥ ಕಾಲ. ರವಿಯು ರಾಹುವನ್ನು ಬೆರೆತ ನಂತರ ಬುಧನು ನೀಚನಾಗ್ತಾನೆ ಮೀನರಾಶಿಯಲ್ಲಿ. ಇದಿಷ್ಟು ಕೂಡ ಯುಗಾದಿ ಹೊಸ ವರ್ಷ ಬಂದು ಇನ್ನೂ ಒಂದು ತಿಂಗಳು ಮೇ ಮೊದಲನೇ ವಾರದವರೆಗೂ ಮೊದಲನೇ ನಾಲ್ಕು ತಿಂಗಳು ಈ ರೀತಿಯ ಗ್ರಹರ ಯುತಿಗಳು ಅಂತ ಭೇಷ್ ಅಂತ ಹೇಳೋಕ್ಕೆ ಏನು ಕಾರಣ ಇಲ್ಲದೆ ಇರತಕ್ಕಂಥ ಕೆಲವೊಂದು ಗ್ರಹ ದೋಷಗಳು ಕೂಡ ಇದೆ. ಹಾಗಾಗಿ ಈ ಮೇ ಕಳೆದ ನಂತರ ಕುಜನೂ ಕೂಡ ಕರ್ಕರಾಶಿಯಲ್ಲಿ ನೀಚನಾಗಿ ಅಲ್ಲಿಂದ ಅಷ್ಟಮ ಭಾವವನ್ನು ಶನಿಯನ್ನು ನೋಡ್ತಕ್ಕಂತಹ ಸಂದರ್ಭ, ಈ ರೀತಿಯ ಕೆಲವೆಲ್ಲ ದೋಷಗಳು ಯುತಿಯ ದೋಷಗಳು ಕೂಡ ಈ ರೀತಿಯಲ್ಲಿ ಈ ವರ್ಷ ಬೆರೆತಿದೆ. ಹಾಗಾಗಿ ಅದರ ಆರಂಭವಾಗಿರ್ತಕ್ಕಂಥ ಕಾಲ ಮಕರ ಸಂಕ್ರಾಂತಿಯಿಂದ ಫೆಬ್ರವರಿವರೆಗೂ ಶನಿ ಮತ್ತು ರವಿಯ ಯುತಿಯ ವಿಷಯವನ್ನು ಶನಿ ಮತ್ತು ರವಿಯ ಗಂಡಾಂತರ ಸಮಯ ಅಂತಂತ ನಾವು ಇದನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. ಇನ್ನು ಈ ಕುಂಭದ ಶನಿಗೆ ರವಿಯ ಸಂಚಾರ ಉಂಟಾದಾಗ ಅಥವಾ ಯುತಿ ಉಂಟಾದಾಗ ಕೆಲವೊಂದು ರಾಶಿಗಳಿಗೆ ಸಮಸ್ಯೆಗಳು ಬರ್ತದೆ, ಜಾಸ್ತಿ ಆಗ್ತದೆ. ಮಕರ ಮತ್ತು ಕುಂಭರಾಶಿಗೆ ಜನ್ಮ ಶನಿಯ ಬಾಧೆ ಆಲ್ರೆಡಿ ಇರೋದರಿಂದ ಅವರಿಗೆ ಒತ್ತಡವು ಜಾಸ್ತಿ ಆಗ್ತದೆ. ಅಗ್ನಿಮಾಂದ್ಯ ಅಂತ ಕರೀತಾರೆ, ಅಗ್ನಿದೋಷಗಳು ಜಾಸ್ತಿ ಆಗ್ತದೆ, ಪಿತ್ತ ಜಾಸ್ತಿ ಆಗ್ತಕ್ಕಂಥದ್ದು, ಅದರಿಂದ ಉಲ್ಬಣವಾಗ್ತಕ್ಕಂತಹ ನಾನಾ ರಕ್ತಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕಾಯಿಲೆಗಳು, ಉಲ್ಬಣವಾಗ್ತಕ್ಕಂತಹ ದೋಷಗಳು, ಇದೆಲ್ಲವೂ ಹೆಚ್ಚು ಆಡಳಿತದಲ್ಲಿ ಇರತಕ್ಕಂಥವರಿಗೆ, ರಾಜರಿಗೆ, ಆಳ್ತಕ್ಕಂತಹ ಜನರಿಗೆ ಹೆಚ್ಚು ಅಪ್ಲೈ ಆಗ್ತದೆ. ಯಾಕಂದರೆ ಶನಿಯು ರಾಜ, ಜನರಲೈಸ್ ಮಾಡಿ ಎಲ್ಲ ಜನರಿಗೂ ಇದು ದೋಷ ಅಥವಾ ಇದು ಪುಣ್ಯ ಅಂತಂತ ಈ ಶನಿ ಮತ್ತು ರವಿಯ ಗಂಡಾಂತರ ಅಂತನ್ನೋ ಕಾರ್ಯಕ್ರಮ ಅಲ್ಲ ಇದು. ವಿಶೇಷವಾಗಿ ಅಧಿಕಾರದಲ್ಲಿ ಇರತಕ್ಕಂಥ, ಉನ್ನತ ಹುದ್ದೆಯಲ್ಲಿ ಇರತಕ್ಕಂತಹ, ಅಧಿಕಾರದಲ್ಲಿ ಇರತಕ್ಕಂತಹ, ಆಯಾ ಕ್ಷೇತ್ರಗಳಲ್ಲಿ ಉನ್ನತವಾಗಿರ್ತಕ್ಕಂಥ ಅಡ್ಮಿನಿಸ್ಟ್ರೇಟಿವ್ ಕೇಡರ್ಸ್ ಏನಿದ್ದಾರೆ ಅವರಿಗೆ ಹೆಚ್ಚು ಅಪ್ಲೈ ಆಗ್ತದೆ. ಅದರಲ್ಲೂ ವಿಶೇಷವಾಗಿ ಅಧಿಕಾರದಲ್ಲಿ ಇರುವ ರಾಜಕಾರಣಿಗಳಿಗೆ ಮತ್ತು ಅಧಿಕಾರವನ್ನು ಬಯಸ್ತಕ್ಕಂಥ ರಾಜಕಾರಣಿಗಳಿಗೆ ಈ ವಿಚಾರವು ಹೆಚ್ಚು ಅಪ್ಲೈ ಆಗ್ತದೆ, ಲಾಗೂ ಆಗ್ತದೆ. ಶನಿಯ ಬಾಧೆಯು ರವಿಯ ಬಾಧೆಯು ಮಕರ ಮತ್ತು ಕುಂಭಕ್ಕೆ ಕ್ರಮವಾಗಿ ಇದ್ದೇ ಇದೆ. ಈ ದೋಷಗಳೆಲ್ಲ ಅವರಿಗೆ ಬರ್ತಕ್ಕಂತಹ ಸಮಯ, ಅದಕ್ಕೆ ಪರಿಹಾರವನ್ನು ಏನು ಹೇಳಿದ್ದೇನೆ. ಇನ್ನು ಕರ್ಕರಾಶಿಯವರಿಗೆ, ಸಿಂಹರಾಶಿಯವರಿಗೆ ಇದು ಹೆಚ್ಚು ಸಮಸ್ಯೆಯನ್ನು ತರ್ತದೆ. ಆ್ಯಸ್ ಫಾರ್ ಆ್ಯಸ್ ದ ಅಡ್ಮಿನಿಸ್ಟ್ರೇಟಿವ್ ಪೀಪಲ್ ಆರ್ ಕನ್ಸರ್ನ್ಡ್, ಪೊಲಿಟಿಕಲ್ ಪೀಪಲ್ ಆರ್ ಕನ್ಸರ್ನ್ಡ್. ಕರ್ಕರಾಶಿಗೆ ಎಂಟನೇ ಮನೆಯಲ್ಲಿ ಇರೋದರಿಂದ ಕರ್ಕ ಲಗ್ನದ ಅನೇಕ ರಾಜಕಾರಣಿಗಳಿದ್ದಾರೆ, ಸಿಂಹಲಗ್ನದ ಸಿಂಹರಾಶಿಯ ಅನೇಕ ರಾಜಕಾರಣಿಗಳಿದ್ದಾರೆ ಪ್ರಪಂಚಾದ್ಯಂತ, ಅಧಿಕಾರದಲ್ಲಿ ಇರುವವರು ಮಾಜಿಯಾಗಿರ್ತಕ್ಕಂಥವ್ರು. ಹಾಗಾಗಿ ಈ ಸಿಂಹರಾಶಿಗೆ ಮತ್ತು ಕರ್ಕರಾಶಿಗೆ ಇದು ಒಳ್ಳೆಯ ಯುತಿಯಲ್ಲ. ಶನಿ ಮತ್ತು ರವಿ ಗಂಡಾಂತರಕಾರಕರಾಗಿರ್ತಕ್ಕಂತಹ
ತಿಂಗಳಾಗ್ತದೆ. ಕರ್ಕರಾಶಿ ಸಿಂಹರಾಶಿ ದಕ್ಷಿಣದಲ್ಲಿ, ಉತ್ತರದಲ್ಲಿ ಮಕರ ಮತ್ತು ಕುಂಭರಾಶಿ. ಈ ನಾಲ್ಕು ರಾಶಿಗೆ ಶನಿಯ ರವಿಯ ದೋಷವು ಕ್ರಮವಾಗಿ ಎಲ್ಲರಿಗೂ ದೋಷಪ್ರದವಾಗಿರ್ತಕ್ಕಂಥದ್ದು. ಹಾಗಾಗಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಆರಾಧನೆಯನ್ನು ಹೇಳಿದ್ದೇನೆ, ಮಾನಸಿಕ ಸಿದ್ಧತೆಯನ್ನು ಕೂಡ ಹೇಳಿದ್ದೇನೆ. ಜಾಗೃತಿ ವಹಿಸುವ ರಾಜರು ಆಳ್ತಕ್ಕಂತಹ ರಾಜರು ಆಳ್ತಕ್ಕಂತಹ ಜನರು ದೈವಪರವಾಗಿ ಕರ್ಮಪರವಾಗಿ ಸ್ವಲ್ಪ ಜಾಗೃತಿಯನ್ನು ವಹಿಸಿದರೆ ಪ್ರಜೆಗಳಿಗೂ ಒಳ್ಳೆಯದಲ್ವ? ಹಾಗಾಗಿ ಈ ಗಂಡಾಂತರ ವಿಷಯವನ್ನು ಹೇಳಲೇಬೇಕಾಗಿ ಇದನ್ನು ಈ ಅಪರೂಪದ ಶನಿಯ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ರವಿಯ ಸಂಚಾರ ಇದು ಯಾವ ರೀತಿಯ ಪ್ರಭಾವವನ್ನು ಉಂಟು ಮಾಡ್ತದೆ, ಪ್ರಾಕೃತಿಕವಾಗಿ ಯಾವ ರೀತಿಯ ಪ್ರಭಾವವನ್ನು ಉಂಟು ಮಾಡ್ತದೆ, ಮಾಡಿದೆ ಆಲ್ರೆಡಿ ಜೋಶಿ ಮಠದ ಒಂದು ಉದಾಹರಣೆಯನ್ನು ಕೂಡ ಕೊಟ್ಟಿದ್ದೇನೆ. ಇದೇ ರೀತಿಯ ಸಮಸ್ಯೆಗಳು ಈ ತಿಂಗಳುಗಳಲ್ಲಿ ಪ್ರಾಕೃತಿಕವಾಗಿಯೂ ಕೂಡ ಬರ್ತಕ್ಕಂತಹ ಸಾಧ್ಯತೆ. ಉತ್ತರ ಭಾಗದಲ್ಲಿ, ಉತ್ತರ ಪ್ರದೇಶದಲ್ಲಿ, ಪೌರಾತ್ಯ ರಾಜ್ಯಗಳಲ್ಲಿ ಅಥವಾ ರಾಷ್ಟ್ರಗಳಲ್ಲಿ ಈ ರೀತಿಯ ಅಗ್ನಿದೋಷಗಳು, ಅಪಘಾತಗಳು, ದಿಕ್ಕೆಟ್ಟು ಓಡ್ತಕ್ಕಂತಹ ಸಂದರ್ಭಗಳು, ಈ ರೀತಿಯ ದೋಷಗಳು ಪ್ರಾಕೃತಿಕವಾಗಿ ಬರ್ತದೆ, ಬರುವ ಸಾಧ್ಯತೆ ಇದೆ. ಜಾಗೃತಿ ವಹಿಸಬೇಕು. ಜನರು ಜಾಗ ಇದ್ದ ಕಡೆ ನಮ್ಮ ದೇಶದಲ್ಲಿ ಹೋಗಿ ಸ್ಲಮ್ ಮಾಡ್ಕೊಂಬಿಡೋದು, ಅಲ್ಲಿ ಒಂದು ಏನೋ ಒಂದು ಜಾತಿ ಅಲ್ಪಸಂಖ್ಯಾತ ಬಹುಸಂಖ್ಯಾತ ಅಂತ ಬೋರ್ಡ್ ಹಾಕ್ಕೊಳ್ತಕ್ಕಂಥದ್ದು, ಅಲ್ಲಿ ಸರ್ಕಾರ ಏನು ಮಾಡಲಿಕ್ಕಾಗಲ್ಲ. ಈ ರೀತಿಯ ಸಮಸ್ಯೆಗಳನ್ನು ನಾವು ಅರಿತೋ ಅರಿಯದೆಯೋ ದಬ್ಬಾಳಿಕೆಯಿಂದಲೋ ನಾವು ಮಾಡ್ತಾನೇ ಬಂದಿರತಕ್ಕಂತಹ ದೇಶ. ಹಾಗಾಗಿ ಅದಕ್ಕೆ ಸರ್ಕಾರವು ಉತ್ತರ ಕೊಡದೆ ಅಥವಾ ಸರ್ಕಾರವು ಅದನ್ನು ಸರಿ ಮಾಡಕ್ಕೆ ಆಗದೇ ಇರುವ ಸಂದರ್ಭಗಳಲ್ಲೆಲ್ಲ ಅದಕ್ಕೆ ಪಾಠ ಕಲಿಸ್ತಕ್ಕಂಥದ್ದು ಕಾಲವೇ. ಕಾಲ ಅಂದರೆ ಗ್ರಹರು, ಗ್ರಹರು ಪಾಠ ಕಲಿಸ್ತಕ್ಕಂಥದ್ದು ಅಂದರೆ ಶನಿ. ಎವ್ರಿಥಿಂಗ್ ಇಸ್ ಇಂಟರ್ ರಿಲೇಟೆಡ್. ಜೈಸಿ ಕರ್ಣಿ ವೈಸಿ ಭರ್ಣಿ. ನಾವು ಯೋಚನೆ ಮಾಡಿ ವಿಚಾರ ಮಾಡಿ ವೈಜ್ಞಾನಿಕವಾಗಿ ವಾಸ ವಸತಿ ಕೆಲಸ ಅಭಿವೃದ್ಧಿ ಕಾರ್ಯ ಜನ ಸೇರ್ತಕ್ಕಂಥದ್ದು ಪ್ರಕೃತಿಯ ಸೂಕ್ಷ್ಮ ವಲಯಗಳನ್ನು ನಾವು ಗಮನ ಇಟ್ಕೊಳ್ತಕ್ಕಂಥದ್ದು ಅದು ಬೆಂಗಳೂರಾಗಲಿ ಡೆಲ್ಲಿ ಆಗಲಿ ಜೋಶಿ ಮಠ ಆಗಲಿ ಹಿಮಾಲಯವಾಗಲಿ ಎಲ್ಲೇ ಆಗಲಿ ಈ ರೀತಿಯ ಅರಿವನ್ನು ನಾವು ಇಟ್ಟುಕೊಂಡಾಗ ಗ್ರಹಚಾರವು ಕೆಟ್ಟಾಗ ಉಂಟಾಗ್ತಕ್ಕಂತಹ ಸಾವು ನೋವುಗಳಿಂದ ನಾವು ತಪ್ಪಿಸ್ಕೊಳ್ಬಹುದಲ್ವೇ? ಹಾಗಾಗಿ ಒಂದು ಎಚ್ಚರಿಕೆ ಬೇಕು, ಎರಡನೇದಾಗಿ ಸರ್ಕಾರಕ್ಕೆ ಇದರ ಬಗ್ಗೆ ಹೆಚ್ಚು ಗಮನ ಬೇಕು, ಕಟ್ಟುನಿಟ್ಟಿನ ಕ್ರಮಗಳನ್ನು ಕೂಡ ಈ ಪ್ರಾಕೃತಿಕ ವಿಕೋಪಗಳು ಆದಾಗ ಸಾವು ನೋವುಗಳು ಆಗದೇ ಇರತಕ್ಕಂತಹ ಮುನ್ನೆಚ್ಚರಿಕೆಯನ್ನು ಕೂಡ ನಾವು ಈ ಗ್ರಹ ಗೋಚಾರಗಳಿಂದ ನಾವು ತಿಳ್ಕೊಳ್ಬಹುದಾಗಿದೆ. ಉತ್ತರ ಭಾಗದಲ್ಲಿ ಶನಿಯ ಸಂಚಾರ, ಹಾಗಾಗಿ ಉತ್ತರ ಪ್ರದೇಶ, ಉತ್ತರ ಭಾಗ ಅಲ್ಲಿ ಭೂಕುಸಿತ. ಸಹಸ್ರ ಸಹಸ್ರಾರು ಮಂದಿ, ಲಕ್ಷಾಂತರ ಉದ್ಯೋಗಗಳು ಈಗ ಇಟ್ ಈಸ್ ಅದು ಮಧ್ಯ ತೇಲಾಡ್ತಾ ಇರುವಂಥ ಪರಿಸ್ಥಿತಿಯಲ್ಲಿ ಉತ್ತರಾಖಂಡದಲ್ಲಿ ನಡೀತಾ ಇದೆ. ಹಾಗಾಗಿ ಗ್ರಹಚಾರಕ್ಕೂ, ಗ್ರಹರ ದಿಕ್ಕಿಗೂ, ರವಿಯ ಸಂಚಾರಕ್ಕೂ, ಮಿತ್ರತ್ವ ಮತ್ತು ಶತ್ರುತ್ವದ ತತ್ವಗಳಿಗೂ, ಆಗ್ತಾ ಇರತಕ್ಕಂಥ ಘಟನೆಗಳಿಗೂ ಒಂದಕ್ಕೊಂದಕ್ಕೆ ಜ್ಯೋತಿಷಾತ್ಮಕವಾಗಿ ಈ ರೀತಿಯ ಒಂದಕ್ಕೊಂದಕ್ಕೆ ಸಂಬಂಧ ಸದಾ ಇರ್ತದೆ. ಹಾಗಾಗಿ ಜ್ಯೋತಿಷ್ಯವನ್ನು ಸರಿಯಾಗಿ ವಿಶ್ಲೇಷಣೆ ಮಾಡಿ ಈ ರೀತಿಯ ಕಾರಣಗಳಿಂದ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ನಾವು ಜನರಿಗೆ ಆಗಾಗ ತಿಳಿಸ್ಕೊಡ್ತಾ ಇರೋದರಿಂದ ಜ್ಯೋತಿಷ್ಯದ ಮಹತ್ವವು ಯಾವ ರೀತಿಯಲ್ಲಿ ನಮಗೆ ಸಹಾಯಕವಾಗಬಲ್ಲದು ಅಂತ ಕೂಡ ಇದರಿಂದ ಸಿದ್ಧವಾಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.